ಒಂದು ಡಿಜಿಟಲ್ ಇಮೇಜ್ ಇದೆ ಅಂತ ಇದನ್ನು ಊಹೆ ಮಾಡ್ಕೊಳ್ಳಿ. ಈ ಡಿಜಿಟಲ್ ಇಮೇಜ್ ನೋಡೋದಕ್ಕೆ ಚೆನ್ನಾಗಿ ಕಾಣಿಸ್ತಿದೆ ಅಂತಂದ್ರೂ ಸಣ್ಣ ಸಣ್ಣ ಡೀಟೇಲ್ಸ್ಗಳನ್ನು ನೋಡಿದರೆ, ಉದಾಹರಣೆಗೆ ಈ ಹೂವಿನ ಜಾಗ ಅಥವಾ ಈ ಮೋಡದ ಜಾಗ ಈ ಥರದ್ದೆಲ್ಲ ನೋಡಿದರೆ ಇದು ಇಲ್ಲಿರಬಾರ್ದಾಗಿತ್ತು, ಈ ಹೂವು ಇಲ್ಲಿ ಬದಲಾಗಿ ಈ ಜಾಗದ ಬದಲಾಗಿ ಈ ಕಡೆ ಎಲ್ಲೋ ಇರಬೇಕಾಗಿತ್ತು, ಇದನ್ನು ಚೇಂಜ್ ಮಾಡಬೇಕಾಗಿತ್ತು ಅಂತ ಅನಿಸಿದ್ದು, ಅಥವಾ ಈ ಮರದ ಎಲೆಗಳ ಬಣ್ಣ ಇನ್ನೊಂದಷ್ಟು ನ್ಯಾಚುರಲ್ ಆಗಿರಬೇಕಾಗಿತ್ತು ಅಂತ ಅನಿಸೋದು, ಅಥವಾ ಇಲ್ಲೊಂದಷ್ಟು ಗ್ಯಾಪ್ ಉಳ್ಕೊಂಡಿದೆ ಈ ಗ್ಯಾಪನ್ನು ಫಿಲಪ್ ಮಾಡಬೇಕಾಗಿತ್ತು ಅಂತ ಅನಿಸೋದು ಒಬ್ಬ ಸಾಮಾನ್ಯವಾಗಿ ಆರ್ಟಿಸ್ಟಿಕ್ ವೀವ್ ಇರುವಂತಹ ಒಬ್ಬ ವ್ಯಕ್ತಿಗೆ ಅನಿಸೋ ಸಹಜ. ಹಾಗಿದ್ದರೆ ಇದನ್ನು ಎಡಿಟ್ ಮಾಡಬೇಕಂತಂದರೆ ನಾನು ಇದನ್ನು ತೊಗೊಂಡ್ಬಂದು ಸಾಮಾನ್ಯ ಡ್ರಾಯಿಂಗಲ್ಲಾದರೆ ಇದನ್ನು ತೊಗೊಂಡ್ಬಂದು ಇಲ್ಲಿಡೋಕ್ಕಾಗಲ್ಲ, ಅಥವಾ ಈ ಮರದ ಚಿತ್ರವನ್ನು ಬದಲಾಯಿಸಬೇಕಾದ್ರೆ ಸ್ವಲ್ಪ ಮಟ್ಟಿಗೆ ಕಷ್ಟಪಡಬೇಕು, ಅಥವಾ ಮತ್ತೇನಾದರೂ ಸರ್ಕಸ್ ಮಾಡಲೇಬೇಕಾಗತ್ತೆ. ಆದರೆ ಜಿಂಪ್ ಉಪಯೋಗಿಸಿ ಅಥವಾ ಇದೇ ತರಹದ ಇಮೇಜ್ ಎಡಿಟಿಂಗ್ ಸಾಫ್ಟ್ವೇರನ್ನು ಉಪಯೋಗಿಸಿ ಇದನ್ನು ಹೇಗೆ ಎಡಿಟ್ ಮಾಡ್ಬೋದು ಅಂತ ನೋಡೋದಾದರೆ, ಎಲ್ಲ ಇಮೇಜ್ ಎಡಿಟಿಂಗ್ ಸಾಫ್ಟ್ವೇರ್ಗಳು ಒಂದು ಕಾನ್ಸೆಪ್ಟ್, ಮುಖ್ಯವಾದ ಕಾನ್ಸೆಪ್ಟ್ ಮೇಲೆ ತಳಹದಿ ಮೇಲೆ ಕೆಲಸ ನಿರ್ವಹಿಸುತ್ತೆ. ಆ ತಳಹದಿ ಯಾವುದು ಅಂತ ಹೇಳಿದರೆ ಲೇಯರ್ಸ್. ಇಮ್ಯಾಜಿನ್ ಈ ಎಲ್ಲ ಕಾಂಪೊನೆಂಟ್ಸು, ಮರ, ಮೋಡ ಅಥವಾ ಈ ಹೂವು, ಇವೆಲ್ಲವೂ ಇಂಡಿವಿಜುವಲ್ ಅಥವಾ ಪ್ರತ್ಯೇಕವಾದ ಘಟಕಗಳಾಗಿದ್ದರೆ ನಾನು ಈ ಹೂವನ್ನು ಇಲ್ಲಿಂದ ತೆಗೆದು ಇಲ್ಲಿಡ್ಬೋದಾಗಿತ್ತು, ಅಥವಾ ಮೋಡ ಈ ಜಾಗದಲ್ಲಿ ಬೇಡ ಅಂತ ಅನ್ಸಾಗಿದ್ರೆ ಇಲ್ಲಿಂದ ತೆಗೆದು ಇಲ್ಲಿ ಇಡ್ಬೋದಾಗಿತ್ತು ಅಂತ ಅನಿಸಿದರೆ ನಾನು ಹೇಗೆ ಮಾಡಬಹುದು? ಅದಕ್ಕೆ ಲೇಯರ್ ಅನ್ನುವ ಒಂದು ಅಂಶ ಡಿಜಿಟಲ್ ಇಮೇಜ್ ಎಡಿಟಿಂಗ್ ಟೂಲ್ನಲ್ಲಿ ಹೆಲ್ಪಿಗೆ ಬರುತ್ತೆ. ಹಾಗಿದ್ದರೆ ಲೇಯರ್ ಅಂದರೆ ಏನು? ಜಿಂಪನ್ನು ಓಪನ್ ಮಾಡಿದ ತಕ್ಷಣ ಕ್ಯಾನ್ವಾಸ್ ಓಪನ್ ಆಗುತ್ತೆ, ಅದು ಪೋರ್ಟ್ರೇಟ್ ಇರ್ಬೋದು ಅಥವಾ ಲ್ಯಾಂಡ್ಸ್ಕೇಪ್ ಇರ್ಬೋದು. ಸದ್ಯಕ್ಕೆ ನಾನು ಲ್ಯಾಂಡ್ಸ್ಕೇಪ್ ಸೈಜಿನ ಕ್ಯಾನ್ವಾಸನ್ನು ತಗೊಂಡಿದ್ದೀನಿ. ಈ ಲ್ಯಾಂಡ್ಸ್ಕೇಪ್ ಹಿನ್ನೆಲೆ ಓಪನ್ ಆಗಿದ್ದು ಹೇಗೆ ಕಾಣುತ್ತೆ ಅಂತಂದರೆ, ಬಿಳಿ ಹಿನ್ನೆಲೆ ಇರುತ್ತೆ ಅದರಲ್ಲಿ. ಬಿಳಿ ಹಿನ್ನೆಲೆಯ ಬಲಭಾಗದಲ್ಲಿ ಲೇಯರ್ ಆಟ್ರಿಬ್ಯೂಟ್ಸ್, ಲೇಯರ್ ಒಂದು ಪ್ಯಾನಲ್ ಕಾಣುತ್ತೆ. ಈ ಲೇಯರ್ ಪ್ಯಾನಲಲ್ಲಿ ಒಂದೇ ಲೇಯರ್ ಇರೋದು ನೀವು ಅಬ್ಸರ್ವ್ ಮಾಡ್ತೀರಿ. ಹಾಗಿದ್ದರೆ ಲೇಯರ್ ಇದನ್ನು ವೈಟ್ ಬ್ಯಾಕ್ಗ್ರೌಂಡ್ ಇರುತ್ತೆ, ಸಾಮಾನ್ಯವಾಗಿ ವೈಟ್ ಬ್ಯಾಕ್ಗ್ರೌಂಡ್ ಇರುವಂತಹ ಲೇಯರೇ ಕಾಣಿಸುತ್ತೆ. ಆದರೆ ಈ ವೈಟ್ ಬ್ಯಾಕ್ಗ್ರೌಂಡ್ ಇರೋದ್ರ ಬದಲಾಗಿ ಹಿನ್ನೆಲೆ ಏನೂ ಇಲ್ಲದೆ ಹೋಗಿದ್ದರೆ, ಖಾಲಿ ಇದ್ದಿದ್ದರೆ ಹೇಗಿರ್ತಿತ್ತು ಅಂತನ್ನೋದನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ. ಖಾಲಿ ಇದ್ದಿದ್ದರೆ ನಾನು ಇಲ್ಲಿ ಮರದ ರೆಂಬೆಯನ್ನು ಜೋಡಿಸ್ಬೋದಾಗಿತ್ತು, ಹಾಗೆ ಮರದ ಕಾಂಡವನ್ನು ಜೋಡಿಸ್ಬೋದಾಗಿತ್ತು. ಆದರೆ ಯಾವಾಗ ನಾನು ಮರದ ಕಾಂಡವನ್ನು ಇದರಲ್ಲೇ ಜೋಡಿಸೋದಕ್ಕೆ ಪ್ರಯತ್ನ ಪಡ್ತೀನಿ, ಆಗ ಇದು ಇವೆರಡೂ ಸೇರಿ ಒಂದೇ ಕಾಂಪೊನೆಂಟ್ ಆದಾಗ ಆಗ್ಬಿಡುತ್ತೆ. ನಾನು ಇದನ್ನು ಬದಲಾವಣೆ ಮಾಡೋದಕ್ಕೆ ಅಥವಾ ಇದನ್ನು ಬದಲಾವಣೆ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಆ ಕಾರಣಕ್ಕೋಸ್ಕರ ನಮಗೆ ಇರೋ ಆಪ್ಷನಲ್ಲಿ ಲೇಯರನ್ನು ಇನ್ನೊಂದು ಲೇಯರ್ ಇದರಲ್ಲೇ ಆ್ಯಡ್ ಮಾಡ್ಕೊಳ್ಳೋಣ. ಇನ್ನೊಂದು ಲೇಯರ್ ಆ್ಯಡ್ ಮಾಡಿದಾಗ ಏನಾಗುತ್ತೆ ಅಂತಂದರೆ, ಅದು ಮತ್ತೆ ಒಂದು ಹೊಸ ಲೇಯರಾಗಿ ಆ್ಯಡ್ ಆದಾಗ ಖಾಲಿಯಾಗಿ ಕಾಣಿಸುತ್ತೆ. ನಮಗೇನು ಹೊಸದಾಗಿ ಅದು ವೈಟ್ ಬ್ಯಾಕ್ಗ್ರೌಂಡ್ ಬರಲ್ಲ, ಖಾಲಿಯಾಗಿ ಕಾಣುತ್ತೆ ಲೇಯರ್. ನೋಡಿದಾಗ ಹೀಗೆ ಕಾಣುತ್ತೆ. ಹೀಗೆ ಕಂಡ ಲೇಯರ್ನ ಮೇಲೆ ನಾನೀಗ ಮರದ ಕಾಂಡವನ್ನು ಇಡ್ತಾ ಇದ್ದೀನಿ. ಈ ಕಾಂಡ ಇಟ್ಟ ತಕ್ಷಣ ಇಲ್ಲಿ ಹೊಸ ಲೇಯರ್ ಬರುತ್ತೆ, ಕಾಂಡ ಹೊಸ ಲೇಯರಲ್ಲಿ ಕುಳಿತಿದೆ. ಈಗ ನನಗೆ ಲೇಯರ್ ಒಂದರಲ್ಲಿ ಮರದ ರೆಂಬೆಗಳಿದೆ, ಎರಡನೇ ಲೇಯರಲ್ಲಿ ಕಾಂಡ ಇದೆ. ನನಗೀಗ ಎರಡೂ ಭಿನ್ನವಾದ ಕಾಂಪೊನೆಂಟ್ ಸಿಕ್ತು. ಈಗ ನಾನು ಇದನ್ನಾದ್ರೂ ವರ್ಕೌಟ್ ಮಾಡ್ಬೋದು, ಇದನ್ನಾದರೂ ವೇರಿಯೇಷನ್ ಮಾಡ್ಕೊಳ್ಬೋದು, ಅಥವಾ ಇದನ್ನಾದರೂ ವೇರಿಯೇಷನ್ ಮಾಡ್ಕೊಳ್ಬೋದು. ವೇರಿಯೇಷನ್ ಮಾಡೋದಕ್ಕೆ ನಾನು ಯಾವ ಲೇಯರಲ್ಲಿ ಯಾವ ಕಾಂಪೊನೆಂಟನ್ನು ವೇರಿಯೇಷನ್ ಮಾಡಬೇಕು, ಅದನ್ನ ಮೇಲೆ ವರ್ಕೌಟ್ ಮಾಡಬೇಕಂತ ಡಿಸೈಡ್ ಮಾಡಿಕೊಂಡು ಆ ಲೇಯರನ್ನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ಉದಾಹರಣೆಗೆ ನಾನು ಕಾಂಡವನ್ನು ಸೆಲೆಕ್ಟ್ ಮಾಡ್ಕೊಳ್ಳೋದು, ಕಾಂಡವನ್ನು ವೇರಿಯೇಷನ್ಸ್ ಮಾಡಬೇಕು ಅನ್ನೋದಾದರೆ ಎರಡನೇ ಲೇಯರನ್ನು ಚೂಸ್ ಮಾಡ್ಕೊಳ್ತೀನಿ. ಎರಡನೇ ಲೇಯರನ್ನು ಚೂಸ್ ಮಾಡಿಕೊಂಡಾಗ ನನಗೆ ಕಾಂಡದ ಕಂಟ್ರೋಲ್ ಸಿಗುತ್ತೆ, ಅದನ್ನು ಜಾಗವನ್ನು ಅದಲು ಬದಲು ಮಾಡ್ತೀನಿ ಅಥವಾ ಚಿಕ್ಕದು ದೊಡ್ಡದು ಆ ರೀತಿ ವೇರಿಯೇಷನ್ ಮಾಡ್ಕೊಳ್ಬೋದು. ನಾನು ರೆಂಬೆಗಳನ್ನೇ ವೇರಿಯೇಷನ್ ಮಾಡ್ತೀನಿ ಅಂತ ಅನ್ನೋದಾದರೆ ಮೊದಲನೇ ಲೇಯರನ್ನು ನಾನು ವರ್ಕೌಟ್ ಮಾಡಬೇಕಾಗತ್ತೆ. ಮೊದಲನೇ ಲೇಯರ್ನ ಸೆಲೆಕ್ಟ್ ಮಾಡಿಕೊಂಡು ಮೊದಲನೇ ಲೇಯರ್ನಲ್ಲಿ ಸೆಲೆಕ್ಟ್ ಮಾಡಿದ ತಕ್ಷಣ ಇದರ ವೇರಿಯೇಷನ್ ನಾನು ಮಾಡಬೇಕಾಗತ್ತೆ. ಈಗ ಮರದ ಹಿನ್ನೆಲೆ ಕಾಂಡ ಮರದ ಹಿನ್ನೆಲೆಯಲ್ಲಿ ಮೋಡಗಳಿರಬೇಕು ಅಥವಾ ನೀಲಿಯಾದ ಆಕಾಶ ಇರಬೇಕು ಅಂತ ಬಯಸಿದರೆ ಅದನ್ನು ನಾನು ಮೂರನೇ ಲೇಯರಲ್ಲಿ ಇಂಟ್ರಡ್ಯೂಸ್ ಮಾಡ್ತೀನಿ ಅಂತನ್ನೋದಾದರೆ ಮೂರನೇ ಲೇಯರಲ್ಲಿ ಹಿನ್ನೆಲೆ ಬಂದ ತಕ್ಷಣ ಮರ ಮತ್ತು ಕಾಂಡ ಎರಡೂ ಕಾಣಿಸ್ತೇ ಇರೋ ರೀತಿ ಆಯಿತು.
ಹಾಗಿದ್ರೆ ನಾನು ಇದನ್ನ ಹಿನ್ನೆಲೆಗೆ ಸರಿಸಬೇಕು ಅಂತನ್ನೋದಾದರೆ ಇದರ ಇದನ್ನು ಹಿನ್ನೆಲೆಗೆ ಸರಿಸಬೇಕು ಅನ್ನೋದಾದರೆ ಈ ಲೇಯರನ್ನು ನಾನು ಹಿನ್ನೆಲೆಗೆ ಸರಿಸ್ತೀನಿ. ನನಗೆ ಯಾವುದು ಮೊದಲು ಕಾಣಬೇಕು ಅನ್ನೋದನ್ನು ಕೆಳಭಾಗಕ್ಕೆ ತೊಗೊಂಬರ್ತೀನಿ. ಲೇಯರ್ ಅರೇಂಜ್ಮೆಂಟಲ್ಲಿ ನನಗೆ ಮೇಯ್ನ್ ಫೋಕಸ್ ಯಾವುದು ಬರಬೇಕು, ಮುಂಭಾಗದಲ್ಲಿ ಯಾವುದು ಬರಬೇಕು ಅನ್ನೋದನ್ನು ಯಾವಾಗಲೂ ಲೇಯರ್ ಲಿಸ್ಟಲ್ಲಿ ಕೆಳಗಡೆ ಇಟ್ಕೊಳ್ತೀನಿ. ಅದನ್ನು ನಾನು ಕ್ಲಿಕ್ ಮಾಡಿ ಡ್ರ್ಯಾಗ್ ಮಾಡೋದರಿಂದ ಮಾಡಬಹುದು. ಹಿನ್ನೆಲೆಯಲ್ಲಿ ನನಗೆ ಮೋಡದ ಚಿತ್ರ ಬರಬೇಕು ಅಥವಾ ಆಕಾಶದ ಚಿತ್ರ ಬರಬೇಕು ಅಂತಂದರೆ ಅದನ್ನು ಒಂದು ಲೇಯರಾಗಿ ನಾನು ಸೇರಿಸಿದೆ. ಇದು ಒಂದು ಲೇಯರ್ ಆಯಿತು, ರೆಂಬೆಗಳು ಮತ್ತೊಂದು ಲೇಯರ್ ಆಯಿತು, ಮತ್ತು ಕಾಂಡ ಮೂರನೇ ಲೇಯರ್ ಆಯಿತು. ಈಗ ನಾನು ಇದಕ್ಕೆ ಇನ್ನೊಂದಷ್ಟು ಡೀಟೇಲ್ಸನ್ನು ಸೇರಿಸಬೇಕು ಅನ್ನೋದಾದರೆ ಒಂದೊಂದು ಡೀಟೇಲ್ಸ್ಗೂ ಒಂದೊಂದು ಮಟ್ಟದ ಡೀಟೇಲ್ಸ್ಗೂ ಒಂದೊಂದು ಲೇಯರನ್ನು ಇಂಟ್ರಡ್ಯೂಸ್ ಮಾಡ್ಕೊಳ್ತೀನಿ. ಲೇಯರನ್ನು ಇಂಟ್ರಡ್ಯೂಸ್ ಮಾಡ್ತಾ ಇರೋ ಹಾಗೇ ಅವುಗಳು ಇಂಡಿಪೆಂಡೆಂಟ್ ಕಾಂಪೊನೆಂಟ್ಸ್ ಆಗುತ್ತೆ. ಉದಾಹರಣೆಗೆ ಈ ಹುಲ್ಲು ನನಗೆ ಇನ್ನೊಂದಷ್ಟು ಹೆಚ್ಚಿಗೆ ಇರಬೇಕಾಗಿತ್ತು ಅಥವಾ ಈ ಭಾಗ ಇನ್ನೊಂದಷ್ಟು ಗ್ರೀನಿಶ್ ಆಗಿರಬೇಕು ಅನಿಸಿದರೆ ಈ ಲೇಯರ್ ಮೇಲೆ ಮಾತ್ರ ವರ್ಕ್ ಮಾಡಿದರೆ ಸಾಕಾಗುತ್ತೆ, ಆದರೆ ಹಿನ್ನೆಲೆಯಲ್ಲೆಲ್ಲ ವರ್ಕ್ ಮಾಡೋದ ಅವಶ್ಯಕತೆ ಇರಲ್ಲ. ಆಗ ಹಿನ್ನೆಲೆಯಲ್ಲಿ ಹಿನ್ನೆಲೆಯನ್ನು ಅನ್ಸೆಲೆಕ್ಟ್ ಮಾಡಿಕೊಂಡ್ರೆ ಬರೀ ಇದರ ಮೇಲೆ ಮಾತ್ರ ಅಥವಾ ಈ ಲೇಯರ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಇದರ ಮೇಲೆ ಮಾತ್ರ ವರ್ಕ್ ಮಾಡಬಹುದು ನಾನು. ಮತ್ತೊಂದಷ್ಟು ಲೇಯರ್ಗಳನ್ನು ಆ್ಯಡ್ ಮಾಡಿಕೊಂಡು ಈಗ ಮತ್ತು ಇನ್ನೊಂದು ಲೇಯರ್ ಆ್ಯಡ್ ಮಾಡ್ತಾ ಇದ್ದೀನಿ. ಆ ಲೇಯರಲ್ಲಿ ಫ್ಲವರ್ಸನ್ನು ಹಾಕ್ತಾ ಇದ್ದೀನಿ. ಫ್ಲವರ್ಸನ್ನು ಹಾಕಿದಾಗ ನೀವು ಇನ್ನೊಂದು ಅಬ್ಸರ್ವ್ ಮಾಡಿರ್ಬೋದು, ಕಾಂಡದ ಮುಂಭಾಗಕ್ಕೆ ಈ ಹುಲ್ಲುಗಾವಲು ಬಂದಿದೆ. ಹಾಗಿದ್ರೆ ಕಾಂಡದ ಲೇಯರಲ್ಲಿ ನಾನೇನೋ ಚೇಂಜ್ ಮಾಡ್ಕೋಬೇಕು. ಕಾಂಡದ ಲೇಯರಲ್ಲಿ ನಾನು ಚೇಂಜ್ ಮಾಡಬೇಕಾಗಿರೋದೇನು, ಇದಕ್ಕೆ ಮತ್ತು ಇದಕ್ಕೆ ಚೇಂಜ್ ಮಾಡಬೇಕಾಗಿರೋದೇನಂತ ಹೇಳಿದರೆ ಇವೆರಡು ಲೇಯರಲ್ಲಿ ಒಂದು ಟ್ರಾನ್ಸ್ಪರೆಂಟ್ ಆಗಿರಬೇಕು, ಮತ್ತೊಂದು ಒಪೇಕ್ ಆಗಿರಬೇಕು. ಟ್ರಾನ್ಸ್ಪರೆಂಟ್ ಅಂದರೆ ಪ್ಲಾಸ್ಟಿಕ್ ಹಾಳೆಯ ರೂಪದಲ್ಲಿ ಇರಬೇಕು. ಆ ಹಾಳೆ ಹೇಗಿರಬೇಕಂತಂದರೆ ಈ ಹುಲ್ಲಿನ ಲೇಯರ್ನಲ್ಲಿ ಆ ಭಾಗ ಕಾಣಿಸ್ತೇನೆ, ಆ ಭಾಗ ಟ್ರಾನ್ಸ್ಪರೆಂಟ್ ಆಗಿದ್ದು ಹಿಂಭಾಗದ ಮರದ ಚಿತ್ರ ಮಾತ್ರ ಕಾಣಿಸ್ಬೇಕು. ಇದು ಯಾವಾಗ ಈ ರೀತಿ ವರ್ಕೌಟ್ ಮಾಡೋಕ್ಕಾಗುತ್ತೆ ಅಂತ ಹೇಳಿದ್ರೆ ಇದನ್ನು ಸೆಲೆಕ್ಟ್ ಮಾಡಿಕೊಂಡು ಒಪ್ಯಾಸಿಟಿ ಲೆವರನ್ನು ನಾವು ಚೇಂಜ್ ಮಾಡ್ಕೊಳ್ತೀವಿ. ಅದನ್ನು ನೇರ ವೀಡಿಯೋದಲ್ಲಿ ಒಂದನ್ನು ಅಬ್ಸರ್ವ್ ಮಾಡೋಣ. ಮತ್ತು ನಾನು ಈ ಲೇಯರ್ನ ಯಾವ ಲೇಯರಲ್ಲಿ ಹೂಗಳನ್ನು ಆ್ಯಡ್ ಮಾಡ್ತೀನಿ, ಆ ಹೂವಿನ ಲೇಯರನ್ನು ಸೆಲೆಕ್ಟ್ ಮಾಡಿಕೊಂಡು ಆ ಲೇಯರಲ್ಲೇ ಹಲವಾರು ಹೂಗಳನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಇದರದ್ದು ಇನ್ನೊಂದು ಅಡ್ವಾಂಟೇಜ್ ಏನಂತ ಹೇಳಿದರೆ ಒಂದು ಹೂವಿದೆ, ಇದನ್ನೇ ಕಾಪಿ ಮಾಡಿಕೊಂಡು ಹಲವಾರು ಹೂಗಳನ್ನು ಬೇರೆ ಬೇರೆ ಕಡೆ ಪ್ಲೇಸ್ ಮಾಡ್ಬೋದು. ಕಾಪಿ ಪೇಸ್ಟ್ ಮಾಡ್ಕೊಳ್ತೀವಿ ಅಥವಾ ಒಂದೇ ಲೇಯರಲ್ಲಿ ಹಲವಾರು ಹೂಗಳನ್ನು ಮಾಡ್ಬೋದು. ಈಗ ಈ ಇಮೇಜ್ ಒಟ್ಟಾಗಿ ನಮಗೆ ಈ ಥರ ಕಾಣ್ತಾ ಇದೆ, ಜೊತೆಗೆ ಒಂದು ಕ್ಲೌಡ್ ಕೂಡ, ಒಂದು ಮೋಡವನ್ನು ಕೂಡ ಸೇರಿಸೋಣ. ಇದನ್ನು ಬೇರೆ ಲೇಯರಲ್ಲಿ ಸೇರಿಸಿರೋ ರೀತಿ ಮಾಡೋಣ. ಲೇಯರ್ಸನ್ನು ಒಟ್ಟಾರೆ ಅರ್ಥ ಮಾಡ್ಕೊಂಡು ಆದಮೇಲೆ ಹೇಗೆ ವರ್ಕ್ ಆಗುತ್ತೆ ಅಂತನ್ನೋದಾದರೆ ಮೊದಲು ಒಂದು ಬ್ಯಾಕ್ಗ್ರೌಂಡ್ ಲೇಯರ್ ಇರುತ್ತೆ, ಅದರ ಮೇಲೆ ನಾನು ಮತ್ತೊಂದು ಲೇಯರ್ ಆ್ಯಡ್ ಮಾಡ್ತಾ ಇದ್ದೀನಿ. ಈ ಲೇಯರಲ್ಲಿ ರೆಂಬೆಗಳು ಬರುತ್ತೆ, ಮತ್ತೊಂದು ಲೇಯರಲ್ಲಿ ಕಾಂಡ ಬರುತ್ತೆ. ಹಾಗೆಯೇ ಮರದ ಹಿಂಭಾಗದಲ್ಲಿ ಮೋಡ ಅರೇಂಜ್ ಮಾಡಿದ್ದೀನಿ ಅಂತ ಇಟ್ಕೊಳ್ಳೋಣ, ಅದೊಂದು ಲೇಯರಲ್ಲಿ ಬರುತ್ತೆ. ಹಾಗೆ ಈ ಹುಲ್ಲುಗಾವಲು ಒಂದು ಲೇಯರಲ್ಲಿ ಬರುತ್ತೆ, ಈ ಹುಲ್ಲಿನ ಮೇಲೆ ಫ್ಲವರ್ಸ್, ಬೇರೆ ಬೇರೆ ಫ್ಲವರ್ಸ್ ಒಂದು ಲೇಯರಲ್ಲಿ ಬರುತ್ತೆ. ನನ್ನ ಒಟ್ಟಾರೆ ಚಿತ್ರ ಈ ರೀತಿ ಕಾಣಿಸುತ್ತೆ. ಆದರೆ ಒಂದು ಸಾರಿ ಮೇಲ್ಗಡೆಯಿಂದ ನೋಡಿದ್ರೆ ಅಥವಾ ಇದನ್ನು ಈಗ ನೀವು ಅಬ್ಸರ್ವ್ ಮಾಡ್ತಾ ಇದ್ದೀರಿ, ಇದ್ಯಾವುದು ಇಂಡಿವಿಜುವಲ್ ಕಾಂಪೊನೆಂಟ್ ಥರ ಕಾಣೋದಿಲ್ಲ, ಒಂದೇ ಇಮೇಜ್ ಥರ ಕಾಣ್ತಾ ಇದೆ. ಸೊ ಡಿಜಿಟಲ್ ಇಮೇಜಲ್ಲಿ ಕೂಡ, ಒಂದು ವಿಡಿಯೋ ಇಮೇಜ್ ಎಡಿಟಿಂಗ್ ಟೂಲ್ನಲ್ಲಿ ಕೂಡ ಇದೇ ರೀತಿ ಎಡಿಟ್ ಮಾಡಿದ ನಂತರವೂ ಒಟ್ಟಾರೆ ಪಿಕ್ಚರ್ ನಮಗೆ ಸಿಗುತ್ತೆ. ಇದು ಲೇಯರ್ಗಳು ಹೇಗೆ ಕಾರ್ಯನಿರ್ವಹಿಸುತ್ತೆ ಎನ್ನುವುದರ ಒಂದು ಕಿರು ಪರಿಚಯ. ಧನ್ಯವಾದಗಳು.